ನಮಸ್ತೆ, ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವ ಲಿಂಕ್ನ ಮುಖಾಂತರ ಯಾರೂ ತಮ್ಮ ವೈಯಕ್ತಿಕ ಮೊಬೈಲ್ ಸಂಖ್ಯೆಯ ವಿಶ್ಲೇಷಣೆ ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯ ಒಂದು ಪ್ರಿಡಿಕ್ಷನ್ನ ಕೇಳಿದ್ದೀರಾ, ಅವರ ಒಂದು ಸಂಖ್ಯೆಯ ಪ್ರಿಡಿಕ್ಷನ್ನ ಕೊಡ್ತಾ ಇದ್ದೀನಿ. ನಿಮಗೂ ಕೂಡ ನಿಮ್ಮ ಮೊಬೈಲ್ ಸಂಖ್ಯೆ ಬಗ್ಗೆ ಮಾಹಿತಿ ಬೇಕಿದ್ದಲ್ಲಿ ಹಾಗೂ ನೀವು ಈಗ ಉಪಯೋಗಿಸುತ್ತಿರುವ ಸಂಖ್ಯೆಯ ಬದಲಾವಣೆ ಅಥವಾ ಸಂಖ್ಯೆಯಿಂದ ನಿಮಗೆ ಆಗುತ್ತಿರುವ ಲಾಭ ನಷ್ಟ ಸಮಸ್ಯೆಗಳನ್ನು ತಿಳಿದುಕೊಳ್ಳೋಕ್ಕೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಲಿಂಕ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ನಂಬರ್ನ ಕಳಿಸಿ. ನಿಮ್ಮ ಸಂಖ್ಯೆ ವಿಶ್ಲೇಷಣೆಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ಗುರುರಾಯರ ಸನ್ನಿಧಿಯಲ್ಲಿ ನಿಮ್ಮ ಕೈಲಿ ಆದಷ್ಟು ಸಹಾಯ ಅಥವಾ ಗುರುರಾಯರ ಸನ್ನಿಧಿಯಲ್ಲಿ ಯಾವುದೇ ಒಂದು ಸೇವೆಯನ್ನು ನಡೆಸಿಕೊಡಿ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 87 ಅಥವಾ 78 ಬರ್ತಾ ಇದೆ. ಯಾವಾಗಲೂ ಕೂಡ 8ನೇ ಸಂಖ್ಯೆ ನಾವು ಸಮಸ್ಯೆ ಅಂತಲೇ ಹೇಳ್ತೀವಿ. ಆದರೆ ಈ ಒಂದು 8 ಮತ್ತು 7 ಒಟ್ಟಿಗೆ ಬಂದಾಗ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ಅಥವಾ ನಿಮ್ಮ ಸ್ವಂತ ಶಕ್ತಿಯಿಂದ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವಂತಹ ಒಂದು ಶಕ್ತಿನ ಹೊಂದಿರ್ತೀರ. ಬುದ್ಧಿವಂತಿಕೆ, ಚಾಣಾಕ್ಷತೆ ಹಾಗೂ ನಿಮ್ಮ ಹಠ, ಈ ಮೂರರ ಸ್ವಭಾವದಿಂದ ನೀವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳುವ ಒಂದು ಗುಣನ 8-7 ಅಥವಾ 7-8 ಕೊಡುತ್ತೆ. ಜೊತೆಯಲ್ಲಿ ಬೇರೆಯವರ ಸಮಸ್ಯೆ ಕೂಡ ಬಗೆಹರಿಸುವಂತಹ ಶಕ್ತಿ ಇರುತ್ತೆ. ಹಾಗಾಗಿ 8-7-7-8 ಏನಿದೆ ಸಮಸ್ಯೆ ಇಲ್ಲ. ಆದರೆ 8ನೇ ಸಂಖ್ಯೆ ಯಾವಾಗಲೂ ಅಶುಭ ಅಂತ ನಾವು ಅನ್ಕೊಳ್ಳೋದ್ರಿಂದ ಮತ್ತು ತುಂಬ ಜನ ಇದರ ಮೇಲೆ ಭಯ ಪಡೋದ್ರಿಂದ 8ನೇ ಸಂಖ್ಯೆ 8-7 ಜೊತೆ ಇರೋದಿದ್ದು ಇದ್ದರೂ ಕೂಡ 8ನೇ ಸಂಖ್ಯೆ ಕಾಣ್ತಿರೋದ್ರಿಂದ ಸಂಖ್ಯೆ ಅಥವಾ ನಿಮಗೆ ಸಮಸ್ಯೆ ಬರುತ್ತೆ. ಹಾಗಾಗಿ ನೀವು ಕಂಫರ್ಟೇಬಲ್ ಆಗಿಲ್ಲ ಅಂತಂದರೆ ಈ 7-7-8 ಏನಿದೆ ಅಥವಾ 7-8 ಏನಿದೆ ಈ ಒಂದು ಸಂಖ್ಯೆನ ಉಪಯೋಗಿಸಬಹುದು. ಆದರೆ ಅವಶ್ಯಕತೆ ಇಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ 8ನೇ ಸಂಖ್ಯೆ 2 ಅಥವಾ ಅದಕ್ಕಿಂತ ಹೆಚ್ಚಾಗಿ ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಮಾಡುವ ಎಲ್ಲ ಕೆಲಸಗಳಲ್ಲೂ ವಿಳಂಬ, ಡಿಲೇಸ್ ಅಂತ ಹೇಳ್ತೀವಿ. ಸೊ ನೀವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ನಿಧಾನ ತೋರಿಸುತ್ತೆ ಹಾಗೂ ನೀವು ಮಾಡುವ ಎಲ್ಲ ಕಾರ್ಯಗಳಲ್ಲಿ ವಿಘ್ನವನ್ನು ತೋರಿಸುತ್ತೆ. ಹಾಗಾಗಿ ಈ ಸಂಖ್ಯೆ ಅಷ್ಟೊಂದು ಒಳ್ಳೆಯದಲ್ಲ. ಅದೂ ಅಲ್ಲದೆ ನಿಮ್ಮ ಮೊಬೈಲಲ್ಲಿ 8ಗಳು ಒಟ್ಟಿಗೆ ಬರ್ತವೆ. ಇದರಿಂದ ನಿಮಗೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಕೆಲವು ಬಾರಿ ಮಂಡಿ ನೋವು, ಕಾಲಿಗೆ ಸಂಬಂಧಪಟ್ಟಂಥ ನೋವು, ಈ ರೀತಿ ಏನಾದರೂ ಸಮಸ್ಯೆ ತಂದುಕೊಡುತ್ತೆ. ಹಾಗಾಗಿ 8ನೇ ಸಂಖ್ಯೆ ಮೊಬೈಲ್ನಲ್ಲಿ ಇರುವುದು ಒಳ್ಳೆಯದಲ್ಲ. ಈ ಸಂಖ್ಯೆ ಇರೋದರಿಂದ ಈ ಒಂದು ಸಮಸ್ಯೆಗಳು ನಿಮಗೆ ಕಾಣೋದಕ್ಕೂ ಮುಂಚೆ ಅಥವಾ ಈ ಸಮಸ್ಯೆಗಳು ನಿಮಗೆ ಕಾಣಿಸ್ತಾ ಇದ್ದರೆ ಈ ಸಂಖ್ಯೆಯಿಂದನೇ ಸಮಸ್ಯೆ ಆಗ್ತಾ ಇರೋದು. ನಿಮ್ಮ ಸಂಖ್ಯೆನ ಬದಲಾಯಿಸ್ಕೊಳ್ಳಿ. 6-7 ಅಥವಾ 7-6 ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಇರುವುದರಿಂದ ನಿಮ್ಮ ಲೈಫ್ ಪಾರ್ಟ್ನರ್ ಅಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಸ್ಪೌಸ್, ನಿಮ್ಮ ಬಾಳ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತದೆ. ಈ ಸಂಖ್ಯೆ ಇರೋದರಿಂದ ಲವ್ ಮ್ಯಾರೇಜ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಆದರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಯನ್ನು ಕೂಡ ತಂದುಕೊಡುತ್ತೆ, ಆರೋಗ್ಯದಲ್ಲಿ ಕೂಡ ಸಮಸ್ಯೆ ತಂದುಕೊಡುತ್ತೆ. ಹಾಗಾಗಿ ಅಂಥ ಒಳ್ಳೆಯ ಸಂಖ್ಯೆ ಅಲ್ಲ. 6-7-7-6 ಮೊಬೈಲ್ ಸಂಖ್ಯೆಯಲ್ಲಿ ಇರೋದು ಕೆಟ್ಟದ್ದು. ಈ ಸಂಖ್ಯೆಯನ್ನು ಉಪಯೋಗಿಸಬೇಡಿ. ನಿಮ್ಮ ಸಂಖ್ಯೆಯಲ್ಲಿ 4 ಮತ್ತು 8 ಒಟ್ಟಿಗೆ ಇದೆ. 4-8 ಒಟ್ಟಿಗೆ ಇದ್ದಾಗ ಮೊದಲನೆಯದಾಗಿ ಕೋರ್ಟ್ ಹಾಗೂ ಲಿಟಿಗೇಷನ್ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನ ತಂದುಕೊಡುತ್ತದೆ. ಆರೋಗ್ಯದಲ್ಲಿ ಸಮಸ್ಯೆ ತಂದುಕೊಡುತ್ತದೆ, ಮಾನಸಿಕವಾಗಿ ಸಮಸ್ಯೆ ತಂದುಕೊಡುತ್ತದೆ ಹಾಗೂ ದೀರ್ಘಕಾಲದ ಸಮಸ್ಯೆಗಳನ್ನು ತಂದುಕೊಡುತ್ತದೆ. ಹೀಗಾಗಿ ಈ ಸಂಖ್ಯೆ ಆರೋಗ್ಯದ ಮೇಲೆ ಸಮಸ್ಯೆ ತಂದುಕೊಡುವುದರಿಂದ 4-8 ಅಥವಾ 8-4 ಸಂಖ್ಯೆಯನ್ನು ಉಪಯೋಗಿಸಬೇಡಿ. ಹಾಗೂ ಕೆಲವರ ಕಾಂಬಿನೇಷನ್ನಲ್ಲಿ ಇದು ಲೈಂಗಿಕ ಆನಂದದ ಕೊರತೆಯನ್ನು ಕೂಡ ನೀಡುತ್ತದೆ. ಹಾಗಾಗಿ ವೈವಾಹಿಕ ಜೀವನಕ್ಕೆ ಇದು ಒಳ್ಳೆಯ ಸಂಖ್ಯೆ ಅಲ್ಲ. ನಿಮ್ಮ ಮೊಬೈಲಲ್ಲಿ 2-4 ಅಥವಾ 4-2 ಒಂದು ಸಂಯೋಜನೆ ಇದೆ. ನೋಡೋದಾದರೆ ಇದು ಅಷ್ಟು ಸಮಸ್ಯೆ ಕೊಡೋದಿಲ್ಲ. ಆದರೆ ಅತಿಯಾದ ಚಿಂತೆ, ಮಾನಸಿಕ ಯೋಚನೆ, ನೆಗೆಟಿವ್ ಥಿಂಕಿಂಗ್ ಅಂತ ಹೇಳ್ತೀವಿ, ಅಂದರೆ ಋಣಾತ್ಮಕ ಚಿಂತನೆಗಳು, ವಿನಾಶಕಾರಿ ಚಿಂತನೆಗಳು ಅಂತ ಏನು ಹೇಳ್ತೀವಿ, ಇದು ನಿಮಗೆ ಸಮಸ್ಯೆ ತಂದುಕೊಡುತ್ತೆ. ಮತ್ತು ಲಾಂಗ್ ಟರ್ಮ್ ಪ್ಲ್ಯಾನ್ಗಳಿಗೆ ನೀವು ಸ್ಟಿಕ್ ಆನ್ ಆಗಲ್ಲ. ದೀರ್ಘಾವಧಿ ಯೋಜನೆಗಳೇನಿರುತ್ತೆ ಅದನ್ನು ನೀವು ಪದೇ ಪದೇ ಬದಲಾಯಿಸ್ತಾ ಇರ್ತೀರ. ಹಾಗಾಗಿ ನಿಮ್ಮ ಯೋಚನೆ, ನಿಮ್ಮ ಯೋಜನೆಗಳೇನಿರುತ್ತೆ ಅದರಿಂದ ನೀವು ನಿಮ್ಮ ಗುರಿನ ಬೇರೆ ಕಡೆ ಡೈವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಕೆಲಸ ಮಾಡಬೇಕಾದರೆ ತಾಳ್ಮೆ ಇರಬೇಕು. ಮಾನಸಿಕವಾಗಿ ಚಿಂತೆ ಕೊಡುವಂತಹ, ಮಾನಸಿಕವಾಗಿ ಕುಗ್ಗಿಸುವಂತಹ ಸಂಖ್ಯೆಯಾಗಿದೆ ಇದು. ನೀವು ಈ ಒಂದು ಸಂಖ್ಯೆ ಉಪಯೋಗಿಸುವಾಗ ನಿಮ್ಮ ಯೋಚನೆಗಳು ಮತ್ತು ಆಲೋಚನೆಗಳು ಸರಿಯಾದ ದಾರಿಯಲ್ಲಿ ಇರಬೇಕು. ನಿಮ್ಮ ಮೊಬೈಲಲ್ಲಿ 2-6 ಅಥವಾ 6-2 ಕಾಂಬಿನೇಷನ್ ಇದೆ. ಇದರಿಂದ ಏನಾಗುತ್ತೆ ಅಂದರೆ ಮೊದಲನೇದು ಡಯಾಬಿಟೀಸ್ನ ತಂದುಕೊಡುವಂತಹ ಒಂದು ನಂಬರ್ ಇದು. ಹಾಗಾಗಿ ಆರೋಗ್ಯದಲ್ಲಿ ಸಮಸ್ಯೆ ತಂದುಕೊಡುವಂತಹ ಸಂಖ್ಯೆ, ಈ ಸಂಖ್ಯೆನ ಉಪಯೋಗಿಸಬೇಡಿ. ಇದರ ಜೊತೆಯಲ್ಲಿ ಲೆಸ್ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ, ಈ ಸಮಸ್ಯೆ ಕೂಡ ತಂದುಕೊಡುತ್ತೆ. ಕಡಿಮೆ ವೀರ್ಯಣ ಸಮಸ್ಯೆ ತಂದುಕೊಡುತ್ತೆ ಮತ್ತು ಜೀವನದಲ್ಲಿ ಕೂಡ ಕೆಲವು ಬಾರಿ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ತಂದುಕೊಡುವಂತಹ ಸಂಖ್ಯೆಯಾಗಿದೆ.
ಮತ್ತು ಓದಿನ ವಿಷಯದಲ್ಲಿ ಕೂಡ ಸಮಸ್ಯೆಯನ್ನು ತಂದುಕೊಡುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂಖ್ಯೆ ಒಳ್ಳೆಯದಲ್ಲ. ಈ ಸಂಖ್ಯೆ ಉಪಯೋಗಿಸುತ್ತಿದ್ದರೆ ದಯವಿಟ್ಟು ಬದಲಾಯಿಸಿ. ಅತ್ತೆ ಮತ್ತು ಸೊಸೆ ಜಗಳವನ್ನು ತಂದುಕೊಡುವಂತಹ ಸಂಖ್ಯೆಯಾಗಿದೆ. ಹೆಣ್ಣು ಮಕ್ಕಳು ಈ ಒಂದು ಸಂಖ್ಯೆ ಉಪಯೋಗಿಸುವಾಗ ಯಾವಾಗಲೂ ಇದು ಅತ್ತೆ ಮತ್ತು ಸೊಸೆ ಜಗಳನ್ನು ತಂದುಕೊಡುತ್ತೆ. ಹಾಗಾಗಿ ಸಮಸ್ಯೆ ಕೊಡುವಂತಹ ಸಂಖ್ಯೆಯಾಗಿದೆ. 2662 ಮೊಬೈಲ್ ಸಂಖ್ಯೆಯಲ್ಲಿರುವುದು ಒಳ್ಳೆಯದಲ್ಲ. ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಎರಡನೇ ಸಂಖ್ಯೆ 2 ಅಥವಾ 2ಕ್ಕಿಂತ ಹೆಚ್ಚು ಬಾರಿ ಇದೆ. ಇದರಿಂದ ಮಾನಸಿಕವಾದ ಯೋಚನೆ, ಚಿಂತನೆ, ಆಲೋಚನೆ ಮತ್ತು ವಿಳಂಬಗಳನ್ನು ನೀಡುತ್ತದೆ. ಮಾನಸಿಕವಾಗಿ ನೀವು ತುಂಬ ಮೃದುವಾಗಿರುತ್ತೀರಾ ಹಾಗೂ ನಿಮ್ಮ ಯೋಚನೆಗಳು ಆಲೋಚನೆಗಳು ತುಂಬ ಕನ್ಫ್ಯೂಷನ್ಸ್ ಅಥವಾ ದುಗುಡದಲ್ಲಿರುತ್ತದೆ. ಹಾಗಾಗಿ ಈ ಸಂಖ್ಯೆಯನ್ನು ಉಪಯೋಗಿಸುವುದು ಒಳ್ಳೆಯದಲ್ಲ. ಅತಿಯಾಗಿ ಯಾವುದೇ ಸಂಖ್ಯೆಯನ್ನು ಉಪಯೋಗಿಸುವುದು ಮೊಬೈಲ್ ಸಂಖ್ಯೆಯಲ್ಲಿ ಒಳ್ಳೆಯದಲ್ಲ. ಇದೇ ರೀತಿ ನಿಮ್ಮ ಮೊಬೈಲ್ ಸಂಖ್ಯೆಯ ಮಾಹಿತಿ ನಿಮಗೆ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವ ಲಿಂಕ್ನ ಮುಖಾಂತರ ನಿಮ್ಮ ಸಂಖ್ಯೆಯನ್ನು ಕಳಿಸಿಕೊಡಿ ಹಾಗೂ ನಿಮ್ಮ ಉಪಯೋಗಿಸುತ್ತಿರುವ ಸಂಪೂರ್ಣ ಸಂಖ್ಯೆಗಳ ವಿವರಗಳನ್ನು ನೀಡಿ. ಅದರ ಜೊತೆಯಲ್ಲಿ ಕೆಳಗೆ ಕೊಟ್ಟಿರುವ ಲಿಂಕ್ನಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ನೀಡಿ. ಇದರಿಂದ ನೀವು ಉಪಯೋಗಿಸುತ್ತಿರುವ ಮೊಬೈಲ್ ಸಂಖ್ಯೆ ನಿಮಗೆ ಒಳ್ಳೆಯದ ಅಥವಾ ಕೆಟ್ಟದ ಎಂಬ ಒಂದು ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.